ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಶ್ನೆಗಳನ್ನು ನಾವು ಕಾಣಬಹುದು. ಸುಮಾರು 10-12 ಪ್ರಶ್ನೆಗಳು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತವೆ. ಅದು ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಯಾವುದೋ ಜಿಯೋಗ್ರಫಿ ಆಗಿರ್ಬೋದು. ಆದರೆ ಆ ಪ್ರಶ್ನೆಗಳನ್ನು ನಾವು ಯಾವ ಥರ ಓದಬೇಕು, ವಿವರಣಾತ್ಮಕವಾಗಿ ನಾವು ಓದ್ತಾ ಹೋದಾಗ ಆ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಕಂಡುಕೊಳ್ಬೋದು. ಇಲ್ಲಾಂದರೆ ಮತ್ತೆ 2-3 ಚಾಯ್ಸ್ ಮಾಡಬೇಕಾಗುತ್ತೆ. ಸೊ ನಾವು ನೋಡ್ತಾ ಹೋಗೋಣ. ಈಗ ನಾನು ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀನಿ. ನಾನು ಫಸ್ಟ್ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳಿ ಅದಕ್ಕೆ ಸಂಬಂಧಪಟ್ಟದ ಕೆಲವೊಂದು ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾನು ಕೊನೆಗೆ ಹೇಳ್ತಾ ಬರ್ತೀನಿ. ಈಗ ನೋಡಿ, ಮೊದಲನೇದಾಗಿ ಈ ಮೆಕ್ಕಲು ಮಣ್ಣು, ಇಲ್ಲಿ ಚಿತ್ರ ಕಾಣ್ತಾ ಇದೆಯಲ್ಲ ನಿಮಗೆ, ಈ ನದಿ ತಟದಲ್ಲಿ ಕಾಣತಕ್ಕಂತಹ ಈ ಮಣ್ಣು ಇದೆಯಲ್ಲ, ಇದೇ ಮೆಕ್ಕಲು ಮಣ್ಣು. ಸರಿಯಾಗಿ ನೋಡ್ಕೊಂಬಿಡಿ, ನದಿಯು ಹೊತ್ತು ತಂದಂತಹ ಮಣ್ಣೇ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಅಂದರೆ ತಲೆ ಫಿಕ್ಸು, ನದಿಗಳು ಒತ್ಕೊಂಬರುವಂಥ ಮಣ್ಣಪ್ಪ. ಇದು ತುಂಬ ಫಲವತ್ತಾಗಿದ್ದು ಈ ಮೆಕ್ಕಲು ಮಣ್ಣಿನಲ್ಲಿ ನಾವು ಎರಡು ವಿಧವನ್ನು ಕಾಣ್ತೇವೆ. ಎರಡು ವಿಧವನ್ನು, ಒಂದು ಬಂಗರ್, ಇನ್ನೊಂದು ಕದರ್ ಅಂತ. ಬಂಗರ್ ಮಣ್ಣಂದರೆ ಪುರಾತನ ಕಾಲದ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಇದು ಫಲವತ್ತಾಗಿರುತ್ತೆ. ಬಂಗರು ಮಣ್ಣಿನಲ್ಲಿ ಅಲ್ಲ, ಮೆಕ್ಕಲು ಮಣ್ಣಿನಲ್ಲಿ ನಾವು ಎರಡು ವಿಧ ಕಾಣ್ತೇವೆ, ಒಂದು ಬಂಗರ್, ಇನ್ನೊಂದು ಕದರ್. ಬಂಗರ್ ಅಂದರೆ ಪುರಾತನ ಕಾಲದ ಮೆಕ್ಕಲು ಮಣ್ಣು, ಬಹಳ ಹಳೆ ಕಾಲದ ಮೆಕ್ಕಲು ಮಣ್ಣು, ಅದನ್ನು ನಾವು ಬಂಗರ್ ಅಂತ ಕರಿತೀವಿ. ಕದರ್ ಅಂದರೆ ಇತ್ತೀಚಿನ ಅವಧಿಗೆ ಬಂದಂತಹ ಮೆಕ್ಕಲು ಮಣ್ಣು, ಇತ್ತೀಚಿನ ಅವಧಿಗೆ ಬಂದಂಥ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣಿನ ಬಗ್ಗೆ ಬಹಳ ಅನ್ನೆಸೆಸರಿ ಇದೆ, ಅವೆಲ್ಲ ಸ್ಕಿಪ್ ಮಾಡಿಬಿಟ್ಟು ಎಕ್ಸಾಮ್ ಪರ್ಪಸ್ಸಿಗೆ ಬೇಕಾದಂತಹ ಕೆಲವೊಂದು ಪ್ರಮುಖ ಅಂಶಗಳನ್ನು ಆಯ್ದಿರೋದು. ಹಾಗಾದರೆ ನದಿ ಮೆಕ್ಕಲು ಮಣ್ಣಿನಲ್ಲಿ ಎರಡು ವಿಧಗಳಿವೆ, ಅದು ಬಂಗರ್ ಮತ್ತು ಕದರ್. ನದಿ ಒತ್ತು ತಂದಂತಹ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಹಾಗಾದರೆ ಈ ಮೆಕ್ಕಲು ಮಣ್ಣು ಎಲ್ಲೆಲ್ಲಿ ವ್ಯಾಪಕವಾಗಿ ಹರಡಿದೆ? ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣಾಗಿದೆ ಈ ಮೆಕ್ಕಲು ಮಣ್ಣು. ಇದು ಕಂಡುಬರೋದು ಎಲ್ಲಪ್ಪ ಅಂದರೆ ಗಂಗಾ, ಯಮುನಾ, ಸಿಂಧೂ ನದಿ ಬಯಲು ಪ್ರದೇಶದಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಗಂಗಾ, ಯಮುನಾ, ಸಿಂಧೂ ನದಿ, ಇದ್ಯಾಕೆ ನದಿ ಹತ್ರ ಕಂಡುಬರುತ್ತೆ? ನಾನು ಆಗಲೇ ಹೇಳಿದೆ, ನದಿಗಳು ಹೊತ್ತು ತಂದಂತಹ ಮಣ್ಣು ಮೆಕ್ಕಲು ಮಣ್ಣು. ಅದಕ್ಕೋಸ್ಕರ ಇದು ಈ ಗಂಗಾ ನದಿ, ಸಿಂಧೂ ನದಿ ಏರಿತವಲ್ವಾ, ಅಂತಹ ಪ್ರದೇಶದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾದರೆ ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುವು? ನೋಡಿ, ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು, ಇವು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಅತ್ಯಂತ ಪ್ರಮುಖ ಬೆಳೆಗಳು. ಮೆಕ್ಕಲು ಮಣ್ಣಿನ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ನೀವು ರೆಡಿ ಇರಬೇಕು. ಅಲ್ಲಿ ಪ್ರಶ್ನೆ ಏನು ಕೇಳೋದಿಲ್ಲ ಅವನು. ನದಿಗಳು ಒತ್ತು ತಂದಂಥ ಮಣ್ಣು, ಮೆಕ್ಕಲು ಮಣ್ಣು ಅಂದರೆ ಏನಂತ ಕೇಳಿದ್ರೆ ನದಿಗಳು ಒತ್ತು ತಂದಂಥ ಮಣ್ಣು. ಅಕಸ್ಮಾತ್ರ ಮೆಕ್ಕಲು ಮಣ್ಣಿನಲ್ಲಿರ್ತಕ್ಕಂಥ ವಿಧಗಳ ಬಗ್ಗೆ ಕೇಳಿದರೆ, ಫಾರ್ ಎಕ್ಸಾಂಪಲ್ ಬಂಗಾರ ಅಂದ್ರೇನು, ಕದರ್ ಅಂದ್ರೇನು ಅಂತ ಕೇಳಿದ್ದೇನೆ ಎಷ್ಟೋ ಪ್ರಶ್ನೆಗಳಲ್ಲಿ. ಬಂಗಾರ ಅಂದರೆ ಪುರಾತನ ಕಾಲದ್ದು, ಕದರ್ ಅಂದರೆ ಇತ್ತೀಚಿನ ಮಣ್ಣು, ಮತ್ತು ಅದರ ವಿಸ್ತಾರ ಎಲ್ಲೆಲ್ಲಿ ಹೊಡೆದು, ಮತ್ತು ಅದರ ಪ್ರಮುಖ ಬೆಳೆಗಳು. ಸರಿನಾ, ಮೆಕ್ಕಲು ಮಣ್ಣು ಇಸ್ ಕ್ಲಿಯರ್. ಈಗ ನೆಕ್ಸ್ಟು ಕಪ್ಪು ಮಣ್ಣು. ಮೆಕ್ಕಲು ಮಣ್ಣಿನ ರೀತಿಯಲ್ಲಿ ಇದು ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ. ಈ ಕಪ್ಪು ಮಣ್ಣಿಗೆ ನಾವು ರೇಗೂರ್ ಮಣ್ಣು ಎಂದು ಕರೆಯುತ್ತೇವೆ. ಬಹಳ ಪ್ರಮುಖ ಪ್ರಶ್ನೆ, ಎಷ್ಟೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಕಪ್ಪು ಮಣ್ಣಿಗೆ ಇರುವಂತಹ ಇನ್ನೊಂದು ಹೆಸರೇನು? ಕಪ್ಪು ಮಣ್ಣಿಗೆ ಇರತಕ್ಕಂಥ ಇನ್ನೊಂದು ಹೆಸರು ರೇಗೂರ್ ಮಣ್ಣು. ಹತ್ತಿಯನ್ನು ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು? ಮೆಕ್ಕಲು ಮಣ್ಣಿನಲ್ಲಿ ಹತ್ತಿ ಬೆಳೀತಾರೆ, ಆದರೆ ಸೂಕ್ತ ಮಣ್ಣು ಅಂದರೆ ಅದು ಕಪ್ಪು ಮಣ್ಣು. ಹತ್ತಿಯನ್ನು ಬೆಳೆಯಲು ಸೂಕ್ತವಾಗಿರುವುದು ಕಪ್ಪು ಮಣ್ಣು. ನೋಡಿ, ಇದರಲ್ಲಿನ ಜೇಡಿ ಮಣ್ಣಿನ ಕಣಗಳು, ಕಪ್ಪು ಮಣ್ಣಿರತಕ್ಕಂತಹ ಜೇಡಿ ಮಣ್ಣಿರುತ್ತಲ್ಲ, ಅದರ ಕಣಗಳು ತೇವಾಂಶವನ್ನು ಹಿಡಿದಿಟ್ಕೊಳ್ತವೆ. ಹಾಗಾದರೆ ಇದರ ವ್ಯಾಪ್ತಿ ನೋಡೋಣ. ಈ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡುಬರುತ್ತೆ. ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಅತಿ ಹೆಚ್ಚು ಕಪ್ಪು ಮಣ್ಣು. ಈ ಮಣ್ಣಿಂದು ಪ್ರಮುಖ ಹೇಳ್ತೀನಿ ನೋಡಿರಿ. ಈ ಮಣ್ಣಲ್ಲಿ ಈ ಕಬ್ಬಿಣ, ಸುಣ್ಣ ಮತ್ತು ಮೆಗ್ನೀಷಿಯಂ ಕಾರ್ಬನೇಟು, ಕಬ್ಬಿಣ, ಸುಣ್ಣ, ಈ ಮೆಗ್ನೀಷಿಯಂ ಕಾರ್ಬನೇಟು, ಇವು ಅಧಿಕ ಪ್ರಮಾಣದಲ್ಲಿರ್ತವೆ. ಅಧಿಕ ಪ್ರಮಾಣದಲ್ಲಿ ಕಬ್ಬಿಣ, ಸುಣ್ಣ ಮತ್ತು ಮೆಗ್ನೀಷಿಯಂ ಕಾರ್ಬನೇಟು. ಹಾಗಾದರೆ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ನೋಡಿ, ಹತ್ತಿ, ಜೋಳ, ಈರುಳ್ಳಿ, ಎಣ್ಣೆಕಾಳು, ಮೆಣಸಿನಕಾಯಿ, ಹೊಗೆಸೊಪ್ಪು, ಇವೆಲ್ಲ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖವಾದ ಬೆಳೆಗಳು. ಕಪ್ಪು ಮಣ್ಣಿನಲ್ಲಿ ಪ್ರಮುಖವಾದ ಬೆಳೆ ಅಂದರೆ ಹತ್ತಿ. ಇದು ಬಸಾಲ್ಟ್ ಶಿಲೆಯಿಂದಾಗಿರ್ತಕ್ಕಂಥದ್ದು. ಕಪ್ಪು ಮಣ್ಣಿಗಿರ್ತಕ್ಕಂಥ ಇನ್ನೊಂದು ಹೆಸರು ರೇಗೂರ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕಪ್ಪು ಮಣ್ಣಿಗಿರ್ತಕ್ಕಂಥ ಇನ್ನೊಂದು ಹೆಸರು ರೇಗೂರು. ಹಾಗಾದರೆ ಇನ್ನೊಂದು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋಣ. ಕೆಂಪು ಮಣ್ಣು, ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗುವಂತಹ ಮಣ್ಣೇ ಈ ಕೆಂಪು ಮಣ್ಣು. ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಮಣ್ಣಾಗಿದೆ. ಈ ಮಣ್ಣು ಕೆಂಪಾಗಿರಲು ಕಾರಣ ಅಂದರೆ ಇದು ಕಬ್ಬಿಣ ಆಕ್ಸೈಡನ್ನು ಒಳಗೊಂಡಿರುತ್ತೆ.
ಕಪ್ಪು ಮಣ್ಣು ಕೆಂಪಾಗಿರಲು ಕಾರಣ? ಆಪ್ಷನ್ಸ್ ಕೊಡ್ತಾ ಹೋಗ್ತಾನೆ. ಕಪ್ಪು ಮಣ್ಣು ಕೆಂಪಾಗಿರಲು ಕಾರಣ ಕಬ್ಬಿಣ ಆಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ನೆನ್ಪಿಟ್ಕೋಬೇಕು, ಕಪ್ಪು ಮಣ್ಣು ಕೆಂಪಾಗಿರಲು, ಸಾರಿ, ಈ ಮಣ್ಣು ಕೆಂಪಾಗಿರಲು ಕಾರಣ ಕಬ್ಬಿಣದ ಆಕ್ಸೈಡ್. ಕಬ್ಬಿಣದ ಆಕ್ಸೈಡ್, ಯಾವಾಗ ಐರನ್ ಆಕ್ಸೈಡ್ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಆ ಮಣ್ಣು ಕೆಂಪಾಗಿ ಪರಿವರ್ತನೆ ಹೊಂದ್ತಾ ಹೋಗುತ್ತೆ. ಈ ಮಣ್ಣು ನೋಡಿರಿ, ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರ ಮಧ್ಯಪ್ರದೇಶದ ಝಾನ್ಸಿವರೆಗೂ ಸಮೇತ ಈ ಮಣ್ಣು ಹರಡಿದೆ. ಅಷ್ಟೊಂದು ವಿಸ್ತಾರವಾಗಿ ಹರಡಿದೆ. ಪಶ್ಚಿಮದಲ್ಲಿ ಗುಜರಾತಿನ ಕಚ್ನಿಂದ ಜಾರ್ಖಂಡ್ನ ರಾಜಮಹಲ್ವರೆಗೂ ಹರಡಿದೆ. ನಿಮಗೆ ಅದರ ವಿಸ್ತಾರ ಏನು ಕೇಳೋದಿಲ್ಲ, ತಿಳ್ಕೊಂಡಿರಿ. ಇಲ್ಲಿಂದ ಇಲ್ಲೇ ಕನ್ಯಾಕುಮಾರಿಯಿಂದ ಝಾನ್ಸಿ ಮಧ್ಯಪ್ರದೇಶದವರೆಗೆ, ಗುಜರಾತ್ನಿಂದ ಜಾರ್ಖಂಡ್ನವರೆಗೆ ಹಬ್ಬಿದೆ. ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಅಂದರೆ ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳು, ಭತ್ತ, ಕಬ್ಬು, ಹತ್ತಿ. ನಾವು ಯು ಪಿ ಎಸ್ ಸಿ ಪರೀಕ್ಷೆ ಒಳಗಡೆ ಬರಿತಾ ಹೋದಾಗ, ವಿಸ್ತರಣೆ ಬರಿತಾ ಹೋದಾಗ, ನೀವು ಭಾರತದ ಮಣ್ಣುಗಳು ಅಂತ ಕೊಟ್ಟಾಗ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದಾಗ ಇವನ್ನೆಲ್ಲ ಬರಿತಾ ಹೋಗ್ಬೋದು. ಕೆ ಎಸ್ ಒಳಗಡೆ ಮೇನ್ಸಲ್ಲಿ ಬರಿಬೋದು. ಸಾಕು, ನಾವು ಪಿ ಸಿ ಪಿ ಎಸ್ ಎ ಎಸ್ ಟಿ ಎಫ್ ಟಿ ಹೇಗಂದರೆ ಇದರೊಳಗೆ ಇವು ವಿಸ್ತಾರ ಏನು ಬೇಕಿಲ್ಲ. ಪ್ರಮುಖ ಬೆಳೆಗಳು ಯಾವುವು? ಅದು ಸ್ಫಟಿಕ ಶಿಲೆಗಳ ಶಿಲೆಗಳ ಶಿಥಿಲೀಕರಣದಿಂದ ಆಗಿದೆ. ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಮಣ್ಣು ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಕೆಂಪು ಮಣ್ಣು. ನೆಕ್ಸ್ಟ್ ನೋಡಿ, ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಹಾಗೂ ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈಗೇನಾಗುತ್ತೆ ಅಂದರೆ, ಅಧಿಕ ಮಳೆಯಿಂದ ಏನಾಗುತ್ತೆ ಅಂದರೆ ಈ ಮಣ್ಣಿನಲ್ಲಿರ್ತಕ್ಕಂತಹ ಲವಣಾಂಶಗಳೆಲ್ಲ ತೊಳೆಯಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡು, ಅಲ್ಯೂಮಿನಿಯಂ ಇವೆರಡು ಮಾತ್ರ ಉಳ್ಕೊಂತವೆ. ಅಲ್ಲಿ ಹೇಗೆ ಕೆಂಪು ಮಣ್ಣಿನಲ್ಲಿ ಕಬ್ಬಿಣ ಆಕ್ಸೈಡ್ ಜಾಸ್ತಿ ಇರೋದ್ರೆ ಕೆಂಪಾಯಿತು, ಇದು ಸಮೇತ ಕೆಂಪಾಗಿರುತ್ತೆ. ಇಲ್ಲಿ ಕಬ್ಬಿಣ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಇದರ ಮೇಲ್ಪದರದಲ್ಲಿರ್ತವೆ. ಇದರಿಂದ ಈ ಮಣ್ಣು ಸಮೇತ ಕೆಂಪು ಬಣ್ಣದಲ್ಲಿರುತ್ತದೆ. ಅದು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಂದ್ಸಲ ಜಂಬಿಟ್ಟಿಗೆ ಅಂತ ಕೊಡೋದಿಲ್ಲ, ಲ್ಯಾಟ್ರೈಟ್ ಅಂತಲೇ ಕೊಡ್ತಾನೆ. ಈ ಜಂಬಿಟ್ಟಿಗೆ ಮಣ್ಣಿನ ಫಲವತ್ತತೆ ಬಹಳ ಕಡಿಮೆ. ಈ ಮಣ್ಣು ಪಶ್ಚಿಮ ಘಟ್ಟಗಳು, ವಿಂಧ್ಯಪರ್ವತ, ಸಾತ್ಪುರ ಬೆಟ್ಟ ಮತ್ತು ರಾಜ್ಪುರ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ನೀವು ಬೆಳೆತಕ್ಕಂಥ ಪ್ರಮುಖ ಬೆಳೆಗಳು ಯಾವುವು? ಕಾಫಿ, ಟೀ ಮತ್ತು ಇತರ ತೋಟಗಾರಿಕೆ ಬೆಳೆಗಳು. ಈ ಕಾಫಿ, ಟೀ, ತೋಟಗಾರಿಕೆ ಬೆಳೆ ಎಲ್ಲ ಸಮೇತ ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ನಾವು ಕಾಣಬಹುದು. ನೆಕ್ಸ್ಟು ಮರುಭೂಮಿಯ ಮಣ್ಣು. ಮರುಭೂಮಿಯ ಮಣ್ಣು ನೋಡಿ, ಅತಿ ಕಡಿಮೆ ಮಳೆ, ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ಇದು ಉತ್ಪತ್ತಿಯಾಗುತ್ತೆ. ರಾಜಸ್ಥಾನದಲ್ಲಿ ನಾವು ಕಾಣಬಹುದು ಹೆಚ್ಚಾಗಿ ಮರುಭೂಮಿ. ನಮ್ಮ ಭಾರತದಲ್ಲಿ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ಇಲ್ಲದೆ ಬಸಿದು ಹೋಗುತ್ತದೆ ಮತ್ತು ಬೇಗ ಸಾಂದ್ರತೆ ಕಡಿಮೆ ಆಗ್ತದೆ. ಅಂದರೆ ಒಂದು ಕಣಗಳ ನಡುವೆ ಇನ್ನೊಂದು ಕಣಗಳಿಗೆ ವ್ಯತ್ಯಾಸ ಅಂದರೆ ಬಹಳ ದೂರ ಅಂತರ ಇರೋದರಿಂದ ಇಲ್ಲಿ ನೀರಿನ ಅಂಶ ಅಂದರೆ ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಈ ಮರುಭೂಮಿ ಮಣ್ಣಿನಲ್ಲಿ ಇರುವುದಿಲ್ಲ. ಸೊ ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ, ಪಂಜಾಬ, ಹರಿಯಾಣ, ಪಶ್ಚಿಮದ ಗುಜರಾತ್ನಲ್ಲಿ ಕಂಡುಬರುತ್ತದೆ. ಇಲ್ಲಿ ಪ್ರಮುಖವಾದ ಬೆಳೆಗಳನ್ನು ತಿಳ್ಕೋಬೋದು, ಸಜ್ಜೆ ಮತ್ತು ಖರ್ಜುರ. ಪ್ರಮುಖ ಬೆಳೆಗಳು ಯಾವುವು? ಸಜ್ಜೆ ಮತ್ತು ಖರ್ಜುರ. ನೆಕ್ಸ್ಟ್ ಪರ್ವತ ಮಣ್ಣು ನೋಡಿ, ಪರ್ವತ ಮಣ್ಣಿಂದು ಪ್ರಮುಖ ಲಕ್ಷಣ ಹೇಳ್ತೀನಿ ನಾನು. ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಕಂಡುಬರುತ್ತೆ. ಅಂದರೆ ಕೆಲವೊಂದು ಸತ್ತ ಪ್ರಾಣಿಗಳು, ಪಕ್ಷಿಗಳು, ಆ ದೇಹಗಳು ಅವೆಲ್ಲ ಕೊಳೆತ್ಬಿಟ್ಟು ಆಗಿರ್ತಕ್ಕಂಥ ಒಂದು ಮಣ್ಣು. ಆ ಜೈವಿಕ ಅಂಶಗಳು ಅಧಿಕ ಪ್ರಮಾಣದಲ್ಲಿರ್ತವೆ ಆ ಮಣ್ಣಿನಲ್ಲಿ. ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಹೊಂದಿರುತ್ತೆ. ಯಾಕೆಂದರೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗಲೇಬೇಕು, ಸತ್ತ ಪ್ರಾಣಿಗಳು ಮತ್ತು ಪಕ್ಷಿಗಳ ದೇಹ ಎಲ್ಲ ಕೊಳೆತು ಆ ಮಣ್ಣಿನಲ್ಲಿ ಸೇರೋದ್ರಿಂದ. ಇವು ಎಲ್ಲಿ ಕಂಡುಬರುತ್ತೆ ಅಂತೇಳಿ ನೋಡಿ, ಹಿಮಾಲಯ ಪಾದ ಬೆಟ್ಟಗಳು, ಬಿಹಾರ, ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಯಾವುದು? ಪರ್ವತ ಮಣ್ಣು. ಪರ್ವತ ಮಣ್ಣಿನಲ್ಲಿ ಪ್ರಮುಖವಾದ ಬೆಳೆಗಳು ಅಂದರೆ ಕಾಫಿ, ಚಹಾ, ಸಾಂಬಾರು ಪದಾರ್ಥ ಮತ್ತು ಕೆಲವೊಂದು ಹಣ್ಣುಗಳನ್ನು ಇಲ್ಲಿ ಬೆಳೀತಾರೆ. ಪರ್ವತ ಮಣ್ಣು ನೆನ್ಪಿಟ್ಕೊಬೇಕು, ಜೈವಿಕಾಂಶಗಳು, ಕೊಳೆತ ಜೈವಿಕಾಂಶಗಳ ಪ್ರಮಾಣ ಅಧಿಕವಾಗಿರುತ್ತೆ. ಹಾಗಾದರೆ ಈ ಮಣ್ಣಿನ ಬಗ್ಗೆ ನಾವು ಕೆಲವೊಂದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟು, ಭತ್ತದ ವೈಜ್ಞಾನಿಕ ಹೆಸರು ಏನು? ನೋಟ್ ಮಾಡ್ಕೊಳ್ಳಿ ಈ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭತ್ತದ ವೈಜ್ಞಾನಿಕ ಹೆಸರು ಏನು? ವರೈಸ ಸಟೈವ ಎನ್ನುವುದು ಭತ್ತದ ವೈಜ್ಞಾನಿಕ ಹೆಸರು, ವರೈಸ ಸಟೈವ. ಭಾರತದ ಭತ್ತದ ಕಣಜ ಯಾವುದು? ನೋಡಿ, ಭತ್ತದ ಕಣಜ ಆಂಧ್ರ ಪ್ರದೇಶ. ಭತ್ತದ ವೈಜ್ಞಾನಿಕ ಹೆಸರು ವರೈಸ ಸಟೈವ. ಭಾರತದ ಭತ್ತದ ಕಣಜ ಆಂಧ್ರ ಪ್ರದೇಶ. ಆದರೆ ಗೋಧಿಯ ವೈದ್ಯಕೀಯ ಹೆಸರು ಟ್ರಿಟಾಕಾಮ್.
ಗೋಧಿ ಕಣಜ ಪಂಜಾಬ್, ಭತ್ತದ ಕಣಜ ಆಂಧ್ರ ಪ್ರದೇಶ, ಗೋಧಿಯ ಕಣಜ ಪಂಜಾಬ್. ಭತ್ತದ ವೈಜ್ಞಾನಿಕ ಹೆಸರು ವರೈಸಾ ಸಟೈವ, ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಾಕಾಮ್. ಹಾಗಾದರೆ ಜೋಳದ ವೈಜ್ಞಾನಿಕ ಹೆಸರೇನು ಅಂತ ಕೇಳ್ತಾನೆ. ವೈಜ್ಞಾನಿಕ ಹೆಸರು ಸೋರ್ಗರಂ ಬುಲ್ಗೆರೆ, ಸೋರ್ಗಮ್ ಬುಲ್ಗೆರೆ. ಈ ವೈಜ್ಞಾನಿಕ ಹೆಸರುಗಳು ನಮ್ಮ ತಲೆ ಒಳಗೆ ಉಳಿಯೋದಿಲ್ಲ. ಕೆಲವೊಂದು ವರೈಸ ಈಗ ಬಯಾಲಜಿ ಸ್ಟೂಡೆಂಟ್ಸ್ಗೆ ಇವೆಲ್ಲ ಗೊತ್ತಿರ್ತವೆ, ಏನಾದರೂ ಸ್ಟೂಡೆಂಟ್ಸ್ಗಳು ಸ್ವಲ್ಪ ನೆನಪು. ಇದನ್ನು ನಾವು ರಿಪಿಟೇಷನ್ ಮಾಡ್ತಾ ಹೋದಾಗ ಅವು ಪ್ರಶ್ನೆಗಳು ತಲೆ ಒಳಗೆ ಉಳ್ಕೊತವೆ. ಸೊ ಬಹಳಷ್ಟು ರಿಪಿಟೇಷನ್ ಮಾಡ್ತಾ ಹೋದಾಗ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ರಿಪಿಟೇಷನ್ ಮಾಡ್ತಾ ಹೋಗಿ. ಈಗ ಜೋಳದ ವೈಜ್ಞಾನಿಕ ಹೆಸರು ಅಂತ ಕೇಳಬೇಕು, ಸೋರ್ಗಮ್ ಬುಲ್ಗೆರೆ, ಸೋರಮ್ ಬುಲ್ಗೆರೆ. ನೆಕ್ಸ್ಟ್ ನೋಡಿ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಅಂತ ಕೇಳಿದರೆ ಅದು ಗೋವಾ. ಹಾಗಾದರೆ ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಲಡಾಖ್ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ನೆಕ್ಸ್ಟ್, ವಿಸ್ತೀರ್ಣದಲ್ಲಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಲಕ್ಷದ್ವೀಪ. ನೆಕ್ಸ್ಟ್ ನೋಡಿ, ಭಾರತ ದೇಶದ ತುತ್ತ ತುದಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಆಗಲೇ ಕರ್ನಾಟಕದ ಹೇಳಿದ್ನಲ್ವಾ, ಅದೇ ರೀತಿಯಾಗಿ ಭಾರತ ದೇಶದ ತುತ್ತ ತುದಿಗಳು. ಉತ್ತರ ತುದಿ ನಾವು ಇಂದಿರ ಕೋಲ್ ಅಂತ ಕರಿತೀವಿ. ಉತ್ತರ ತುದಿ ಇಂದಿರ ಕೋಲ್, ಅದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ದಕ್ಷಿಣ ತುದಿನ ಇಂದಿರ ಪಾಯಿಂಟ್ ಅಂತ ಕರಿತೀನಿ, ಅದು ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುತ್ತೆ. ಪಶ್ಚಿಮ ತುದಿಯನ್ನು ಸರ್ಕ್ರೀಟ್ ಅಂತ, ಸರ್ಕ್ರೀಕ್ ಗುಜರಾತ್ನ ಸರ್ಕ್ರೀಕ್. ಪೂರ್ವ ತುದಿ ಅರುಣಾಚಲ ಪ್ರದೇಶದ್ದು ಲೋಹಿತ್ ಜಿಲ್ಲೆ, ಅರುಣಾಚಲ ಪ್ರದೇಶ ಲೋಹಿತ್ ಜಿಲ್ಲೆ. ಈ ಪ್ರಶ್ನೆಗಳು ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಗೆಳೆಯರೇ, ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕಿಂತ ಹೆಚ್ಚಿನ ವೀಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದಗಳು.